Hello everyone, Rubik's Cube na first part alli neevu 3 step varge kalthukondidri alla iga allinda mundakke nimge hege ad continue maadbeku anta torisukortini aa video na neevu innu nodilla antandre first aa video na nodkon banni matte ee video na continue maadi because idu Rubik's Cube kalivaga neevu step by step kalibekagutte step miss maadidre nimge artha agalla so nanu last time start maadidaga blue na center alli ittkondu green match maartta hogidde so ivattu kuda quick aagi aa first 3 steps enide helkotti ಲಾಸ್ಟ್ ಪಾರ್ಟ್ ಅಲ್ಲಿ ಅದನ್ನ ನಿಮಗೆ ತೋರಿಸ್ಬಿಡ್ತೀನಿ ಕ್ವಿಕ್ ಆಗಿ. ಸೊ ನಾಲ್ಕು ಕಡೆ ಗ್ರೀನ್ ಬರೋ ತರ ಮಾಡ್ಕೋಬೇಕು. ಈ ಗ್ರೀನ್ ನಾಲ್ಕು ಕಡೆ ಹೀಗೆ ಬರಬೇಕು ಅಂತಂದ್ರೆ ಈ ಇಲ್ಲಿ ಎಲ್ಲಿದೆ ಸೆಂಟರ್ ಅಲ್ಲಿ ಗ್ರೀನ್ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಕ್ವಿಕ್ ಆಗಿ ಅದನ್ನು ತಗೊಂಡ್ಬಿಡೋಣ. ಸೊ ಫಸ್ಟ್ ಸ್ಟೆಪ್ ನಾವು ಇಲ್ಲಿ ಬ್ಲೂಗೆ ನಾಲ್ಕು ಸೈಡ್ ಗ್ರೀನ್ ಬರೋ ತರ ಸೆಂಟರ್ಗೆ ಬರೋ ತರ ಮಾಡ್ಕೊಂಡು ಬಿಡ್ಬೇಕು. ನೋಡಿ ಇಲ್ಲೊಂದು ಸಿಕ್ತು, ಹಾಗೆ ಇಲ್ಲೊಂದು ಸಿಕ್ತು, ಥರ್ಡ್ ಎಲ್ಲಿದೆ ಅಂತ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲೊಂದಿದೆ, ಇದನ್ನ ಹೇಗಾದರೂ ಮಾಡಿ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಬರೋ ಥರ ಮಾಡ್ಕೋಬೇಕು. ಓಕೆ, ಸೊ ಈಗ ನೋಡ್ತಿದ್ದೀರಲ್ಲ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ ಏನಂತಂದರೆ ಈ ಎರಡು ಸೈಡ್ಸ್ ಏನಿದೆ ಈ ಗ್ರೀನ್ದು ಸೈಡ್ಸ್ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ, ಹೀಗೆ ಟರ್ನ್ ಮಾಡ್ಕೊಳ್ಳಿ, 180 ಡಿಗ್ರಿಯಲ್ಲಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ವೈಟ್ ಮ್ಯಾಚ್ ಆಯಿತು, ಟರ್ನ್ ಮಾಡ್ಕೊಳ್ಳಿ ರೆಡ್. ಓಕೆ, ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಪ್ಲಸ್ ಸೈನ್ ಅಲ್ಲಿ ನಿಮಗೆ ಗ್ರೀನ್ ಸೆಟ್ ಆಗಿದೆ. ಸೊ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು ಹೇಳಿದ್ದೆ ನಾನು, ಈ ಕಾರ್ನರ್ ಎಲ್ಲಿದೆ, ಕಾರ್ನರ್ 3 ಅಡ್ಜಸ್ಟೆಂಟ್ ಇದೆಯಲ್ಲ, ಈ ಕಾರ್ನರ್ ಅಲ್ಲಿ ಎಲ್ಲೋ ಗ್ರೀನ್ ಇರುತ್ತೆ, ಅದನ್ನ ಅದರ ಪಕ್ಕಪಕ್ಕ ಏನಿದೆ ವೈಟ್ ಮತ್ತೆ ರೆಡ್ ಅದನ್ನ ನೋಡ್ಕೊಂಡು ನೀವು ವೈಟ್ ಮತ್ತೆ ರೆಡ್ ಮಧ್ಯೆ ನಿಲ್ಲಿಸ್ಕೊಂಡು ಇಲ್ಲಿ ನೋಡಿ ರೆಡ್ ಮತ್ತೆ ವೈಟ್ ಇದ್ರ ಮಧ್ಯೆ ನಿಲ್ಲಿಸ್ಕೊಂಡು ಒನ್ ಡೌನ್ ಲೆಫ್ಟ್ ಅಪ್ ಬಂದಿದ್ಯಾ ಅಂತ ನೋಡ್ಕೊಳ್ಬೇಕು. ಒಂದು ಪಾಯಿಂಟ್ ನೀವು ಏನ್ ತಿಳ್ಕೋಬೇಕಂದ್ರೆ ಇಲ್ಲಿ ಎರಡು ಕಲರ್ಗಳು ಮ್ಯಾಚ್ ಆಗಬೇಕು. ಈ ಪಕ್ಕಪಕ್ಕ ಏನಿದೆಯಲ್ಲ ಇದು ಮ್ಯಾಚ್ ಆಗಬೇಕು, ಬೇರೆ ಕಲರ್ ಇತ್ತು ಅಂದ್ರೆ ಅದು ಕರೆಕ್ಟ್ ಅಲ್ಲ ಅಂತ, ಕರೆಕ್ಟ್ ಕಾಂಬಿನೇಷನ್ ಅಲ್ಲ. ಸೊ ಇಲ್ಲಿ ರೆಡ್ ರೆಡ್ ಮ್ಯಾಚ್ ಆಗ್ತಿದೆಯಾ, ಇದು ಕರೆಕ್ಟ್ ಕಾಂಬಿನೇಷನ್. ನೆಕ್ಸ್ಟ್ ಹಾಗೆ ನೋಡ್ಕೊಳ್ಳಿ, ನೋಡಿ ಇಲ್ಲಿದೆ. ಸೊ ನೆಕ್ಸ್ಟ್ ನಾನು ಇದು ಕ್ವಿಕ್ ಆಗಿ ಇಲ್ಲಿ ತಗೊಂಡ್ಬಿಡ್ತೀನಿ. ನೋಡಿ ಇಲ್ಲಿ 3 ಮ್ಯಾಚ್ ಆಯ್ತಾ, ನೆಕ್ಸ್ಟ್ ಇನ್ನೊಂದು ಉಳ್ಕೊಂಡಿದೆ. ಸೊ ಇದನ್ನು ಬೇಗ ತಗೊಂಡ್ಬಿಡೋಣ. ಸೊ ಈ 3 ಸ್ಟೆಪ್ನ ನಾನು ನಿಮಗೆ ಕಳೆದ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೆ. ಸೊ ಆ ವಿಡಿಯೋನ ಫಸ್ಟ್ ನೋಡ್ಕೊಂಡ್ಬಿಡಿ, ಅದನ್ನ ನೋಡ್ಕೊಂಡು ಇಲ್ಲಿ ಇದನ್ನ ಕಂಟಿನ್ಯೂ ಮಾಡಿ. ಸೊ ಇಲ್ಲಿವರೆಗೆ ಹೇಳ್ಕೊಟ್ಟಿದ್ದೆ, ಇಷ್ಟು ಕಂಪ್ಲೀಟ್ ಆಗಿ ಗ್ರೀನ್ ಆಗಿದೆಯಲ್ಲ, ಮತ್ತೆ ಹಾಗೆ ಸೈಡ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ 3 ವೈಟ್ ಇದೆ, ಆರೆಂಜ್ ಇದೆ, ಎಲ್ಲೋ ಮತ್ತೆ ರೆಡ್. ಇಷ್ಟು ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಇದನ್ನ ಈ ಏನಿದೆ ಗ್ರೀನ್ ಇದು ಇದನ್ನ ಕಂಪ್ಲೀಟ್ ಆಗಿ ಹೀಗೆ ಟರ್ನ್ ಮಾಡ್ಕೊಳ್ಳಿ, ಇದು ಮೇಲ್ ಬರಬೇಕು. ಈ ಗ್ರೀನ್ ಏನಾಯ್ತು ಇಲ್ಲಿ ಕೆಳಗಡೆ ಇದೆ, ಇದು ಮೇಲ್ ಬರಬೇಕು, ಇದನ್ನ ನೀವು ಫೋಕಸ್ ಮಾಡ್ಕೊಳ್ಳಿ. ಸೊ ಇದನ್ನ ಈಗ ಮೇಲೆ ಇಟ್ಕೊಂಡು ಇದು ಕೆಳಗಡೆ ಗ್ರೀನ್ ಫುಲ್ ಕಂಪ್ಲೀಟ್ ಆಗಿ ಸೆಟ್ ಆಗಿದೆ. ಈ ಯಾಕೆ ಹೀಗೆ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಫಸ್ಟ್ ಒಂದು ಲೇಯರ್ ಆಗಿದ್ಯಾ, ಈಗ ಸೆಕೆಂಡ್ ಲೇಯರ್ ನಿಮಗೆ ಮಾಡಿ ತೋರಿಸ್ತೀನಿ. ಸೆಕೆಂಡ್ ಲೇಯರ್ ಅಲ್ಲಿ ಹೇಗೆ ಬರಬೇಕು ಅಂದ್ರೆ ಇಲ್ಲಿ ಯಾವ ಕಲರ್ ಇದು ಗ್ರೀನ್ಗೆ ಅಪೋಸಿಟ್ ಯಾವುದು ನಮಗೆ ಬ್ಲೂ, ಬ್ಲೂ ಎಲ್ಲಿಲ್ಲ ಅಂತ ಫಸ್ಟ್ ನೋಡ್ಕೊಳ್ಳಿ. ಈ ಸೈಡ್ ಏನಿದೆ ಅಲ್ಲ ಈ ಸೈಡ್ಸ್ ಅಲ್ಲಿ ಎಲ್ಲಿ ಬ್ಲೂ ಇಲ್ಲ, ಇದರಲ್ಲಿ ನೋಡಿ ಈ ಎರಡು ಕಾಂಬಿನೇಷನ್ ರೆಡ್ ಮತ್ತೆ ಎಲ್ಲೋ ಇದೆ. ಸೊ ಇಲ್ಲಿ ಬ್ಲೂ ಇಲ್ಲ, ಇದನ್ನ ನೀವು ಈ ರೆಡ್ಗೆ ರೆಡ್ ಮ್ಯಾಚ್ ಆಗೋ ತರ ಟರ್ನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರೆಡ್ಗೆ ರೆಡ್ ಮ್ಯಾಚ್ ಆಯ್ತಾ, ಏನಿದೆ ಟಾಪ್ ಅಲ್ಲಿ ಎಲ್ಲೋ ಇದೆ, ಎಲ್ಲೋನ ಫೇಸ್ ಮಾಡ್ಕೊಳ್ಳಿ. ಸೊ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. ಫಸ್ಟ್ ನಾನೇನ್ ಮಾಡಿದೆ, ಗ್ರೀನ್ಗೆ ಆಪೋಸಿಟ್ ಕಲರ್ ಯಾವುದು ಬ್ಲೂ, ಆ ಬ್ಲೂ ಇಲ್ದೇ ಇರೋಂತ ಒಂದು ಸೈಡ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ರೆಡ್ಗೆ ರೆಡ್ ಮ್ಯಾಚ್ ಮಾಡಿದ್ಮೇಲೆ ಮೇಲೇನಿತ್ತು ಆ ಎಲ್ಲೋ, ಆ ಎಲ್ಲೋನ ನನ್ನ ಕಡೆ ಫೇಸ್ ಮಾಡ್ಕೊಂಡೆ. ಈಗ ನಿಮಗೆ ರೆಡ್ ಯಾವ ಸೈಡ್ ಇದೆ, ನಿಮ್ಮ ಲೆಫ್ಟ್ ಸೈಡ್ಗಿದೆ. ಸೊ ಇದೆಲ್ಲ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಕೈ ಆಟೋಮೆಟಿಕ್ ಆಗಿ ಮೂವ್ ಆಗ್ತಾ ನೀವು ನಿಮ್ಮ ಬ್ರೈನ್ ಕೂಡ ಹಾಗೆ ಆಕ್ಟಿವ್ ಆಗ್ತಾ ಹೋಗುತ್ತೆ. ಹೇಗೆ ಕೈ ಕೆಲವೊಂದ್ಸಲಿ ಅಂತೂ ನಿಮಗೆ ಗೊತ್ತಿಲ್ಲದೆ ಹ್ಯಾಂಡ್ ಮೂಮೆಂಟ್ ಕೂಡ ಬಂದ್ಬಿಡುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿಬಿಡ್ತೀರಾ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ. ಸೊ ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ನಿಮ್ಮ ಮೆಮೊರಿನ ಇನ್ಕ್ರೀಸ್ ಮಾಡೋದಕ್ಕಾಗ್ಲಿ ಅಥವಾ ನಿಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋದಾಗ್ಲಿ, ಇದಕ್ಕೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಫೋಕಸ್ ಮಾಡಿ, ಏನಿದೆ ಇಲ್ಲಿ ಎಲ್ಲೋ ಇದೆಯಲ್ಲ, ಎಲ್ಲೋ ಇದೆಲ್ಲ ನೋಡಿ, ಎಲ್ಲೋ ಎಲ್ಲೋ ಎಲ್ಲ ಮೆಜಾರಿಟಿ ಇದೆ ಅಂದ್ರೆ ಈ ಎಲ್ಲೋ ಕಡೆ ಸೈಡ್ನ ಫೇಸ್ ಮಾಡ್ಕೋಬೇಕು. ಒನ್ ಡೌನ್ ಲೆಫ್ಟ್ ಡೌನ್ ಲೆಫ್ಟ್ ಡೌನ್ ರೈಟ್ ಅಪ್ ರೈಟ್ ಅಪ್. ಗೊತ್ತಾಯ್ತಾ, ಗೊತ್ತಾಗ ಸಡನ್ ಸ್ಟಾರ್ಟಿಂಗ್ ಅಲ್ಲಿ ನಿಜ ನಿಮಗೆ ಗೊತ್ತಾಗಲ್ಲ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಅರ್ಥ ಆಗೋದು. ನಾನು ಯಾಕೆ ಈ ಸೈಡ್ ನ ಮೂವ್ ಮಾಡ್ತಾ ಇದ್ದೀನಿ ಅಂದ್ರೆ ರೆಡ್ ನನಗೆ ಈ ಸೈಡ್ ಇತ್ತು, ಸೊ ಅದಕ್ಕೋಸ್ಕರ ಮೂವ್ ಮಾಡಿದೆ. ನೋಡಿ ಕೊನೆಗೆ ಏನಾಯ್ತು, ಈ ಎಲ್ಲೋ ಮ್ಯಾಚ್ ಆಯ್ತು,
ಹಾಗೆ ನಿಮ್ಗೆ ಇನ್ನೊಂದು ತೋರಿಸ್ಕೊಡ್ತೀನಿ ನೋಡಿ, ಅಭ್ಯಾಸ ಆಗುತ್ತೆ ನಿಮ್ಗೆ ಮಾಡ್ತಾ ಮಾಡ್ತಾ. ಈಗ ಏನಿದೆ, ಎಲ್ಲಿ ಬ್ಲೂ ಇಲ್ಲ ಅಂತ ನೋಡ್ಕೋಬೇಕು ಅಂತ ಹೇಳ್ದಲ್ಲ, ಈ ಟೂ ಪೀಸಸ್ ಏನಿದೆಯಲ್ಲ ಈ ಪೀಸ್ ಅಲ್ಲಿ ನಮ್ಗೆ ಬ್ಲೂ ಇಲ್ಲ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವ ಕಲರ್ ಇದೆ? ಆರೆಂಜ್ ಇದೆ. ಆರೆಂಜ್ ಗೆ ಆರೆಂಜ್ ನ ಮ್ಯಾಚ್ ಮಾಡೋಣ. ಸೊ ನೋಡಿ, ಆರೆಂಜ್ ಗೆ ಆರೆಂಜ್ ನ ಮ್ಯಾಚ್ ಮಾಡಿದೆ. ಮೇಲೇನಿದೆ, ಎಲ್ಲೋ ಇದೆ. ಸೊ ಎಲ್ಲೋ ನ ಫೇಸ್ ಮಾಡಿ, ಮ್ಯಾಚ್ ಮಾಡಿದ ಕಲರ್ದು ಏನ್ ಮೇಲ್ಗಡೆ ಏನಿದೆ ಅದನ್ನ ಫೇಸ್ ಮಾಡಿ. ಆರೆಂಜ್ ಆ ಕಡೆ ಬಂತು, ರೈಟ್ ಸೈಡ್ ಬಂತು. ಡೌನ್ ರೈಟ್ ಡೌನ್ ರೈಟ್ ಡೌನ್, ಓಕೆ. ಲೆಫ್ಟ್ ಅಪ್ ಲೆಫ್ಟ್ ಅಪ್, ನೋಡಿ ಬಂತಾ. ಸೊ ಇದು ಹಾಗೆಯೇ ಮಾಡ್ತಾ 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 ಎಲ್ಲಾನು ಸೆಟ್ ಆಗುತ್ತೆ. ಇನ್ನೂ ಒಂದು ತೋರಿಸ್ಕೊಡ್ತೀನಿ. ಮತ್ತೆ ಹುಡುಕಿ ನೋಡಿ, ಇಲ್ಲಿ ಬ್ಲೂ ಇಲ್ಲ, ಇಲ್ಲೂ ಬ್ಲೂ ಇಲ್ಲ. ಬೇಕಿದ್ರೆ ಇದನ್ನಾದ್ರೂ ಮಾಡ್ಬೋದು. ಸೊ ಇಲ್ಲೂ ಕೂಡ ಬ್ಲೂ ಇಲ್ಲ ನಿಮ್ಗೆ, ಆರೆಂಜ್ ಮತ್ತೆ ವೈಟ್ ಇದೆ. ಸೊ ಆರೆಂಜ್ ಗೆ ಸೆಟ್ ಮಾಡಿ, ಆರೆಂಜ್ ನ ಮ್ಯಾಚ್ ಮಾಡಿ, ವೈಟ್ ನ ಫೇಸ್ ಮಾಡಿ, ವೈಟ್ ನ ಫೇಸ್ ಮಾಡಿ. ಆರೆಂಜ್ ಯಾವ ಸೈಡ್ ಇದೆ ಅಂತ ನೋಡ್ಕೊಳ್ಳಿ. ಆರೆಂಜ್ ಯಾವ ಸೈಡ್ ಇದೆ ನಿಮ್ಗೆ? ಲೆಫ್ಟ್ ಸೈಡ್ ಇದೆ. ಡೌನ್ ಲೆಫ್ಟ್ ಡೌನ್ ಲೆಫ್ಟ್ ಡೌನ್, ರೈಟ್ ಅಪ್ ರೈಟ್ ಅಪ್, ಆಯ್ತಾ. ನೋಡಿ ಇಲ್ಲೂ ಮ್ಯಾಚ್ ಆಗಿದೆ. ಇದು ಆಲ್ರೆಡಿ ಮ್ಯಾಚ್ ಆಗಿತ್ತು, ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಕೊಂತೀನಿ. ಇಲ್ಲೂ ಕೂಡ ಈಗ ಮ್ಯಾಚ್ ಆಯ್ತು. ನೆಕ್ಸ್ಟ್ ಮತ್ತೆ ಎಲ್ಲಿ ಬ್ಲೂ ಇಲ್ಲ ಅಂತ ನೋಡೋಣ. ನೋಡಿ ಇಲ್ಲ, ಈ ಕಡೆ ಆಲ್ರೆಡಿ ಬ್ಲೂ ಇದೆ, ಬ್ಲೂ ಇದೆ, ಬ್ಲೂ ಇದೆ. ಸೊ ಇದೆಲ್ಲ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಬ್ಲೂ ಇಲ್ಲ, ಇಲ್ಲಿ ರೆಡ್ ಮತ್ತೆ ವೈಟ್ ಇದೆ. ಸೊ ಇದನ್ನ ನಾವು ಮ್ಯಾಚ್ ಮಾಡ್ಕೊಳ್ಳೋಣ. ಈ ಸೈಡ್ಸ್ ನ ಮ್ಯಾಚ್ ಮಾಡ್ಕೊಳ್ಳಿ, ಮೇಲೇನಿದೆ ಅದನ್ನ ಫೇಸ್ ಮಾಡ್ಕೊಳ್ಳಿ. ಡೌನ್ ಈ ಸೈಡ್, ಈ ಸೈಡ್ ಯಾಕೆ ತಿರುಗಿಸ್ತಾ ಇದ್ದೀನಿ ನಾನು, ಈ ಕಡೆ ಇತ್ತು ನಮ್ಗೆ ರೆಡ್, ಅದಕ್ಕೆ ಓಕೆ. ಡೌನ್ ರೈಟ್ ಡೌನ್ ಲೆಫ್ಟ್ ಅಪ್ ಲೆಫ್ಟ್ ಅಪ್. ಸೊ ನಿಮ್ಗೆ ಮೇಲ್ಗಡೆ ಇರೋ ಕಲರ್ ಯಾವ ಸೈಡ್ ಇದೆ ಆ ಸೈಡ್ ಅಲ್ಲಿ ಫ್ಲಿಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡಿ. ಇಲ್ಲಿ ಎರಡು ಲೈನ್ ಅಲ್ಲಿ ಎಲ್ಲೋ ಆಯ್ತಾ, ಎರಡು ಲೈನ್ ಅಲ್ಲಿ ಆರೆಂಜ್ ಆಗಿದೆ, ವೈಟ್ ಆಗಿದೆ, ರೆಡ್ ಆಗಿದೆ. ಇದೇನಿದೆ, ಇದು ನಿಮ್ಗೆ ಫೋರ್ತ್ ಸ್ಟೆಪ್. ನಾನು ಏನ್ ಹೇಳ್ಕೊಟ್ಟೆ ಪ್ರೊಸೀಜರ್ ಅದನ್ನ ಹಾಗೆ ಫಾಲೋ ಮಾಡ್ತಾ ಹೋದ್ರೆ ನಿಮ್ಗೆ ಇದು ಫೋರ್ತ್ ಸ್ಟೆಪ್ ಸಿಗುತ್ತೆ. ಓಕೆ, ಇಷ್ಟು ಬಂದ್ರೆ ನಿಮ್ಗೆ ಮುಂದಿನ ಸ್ಟೆಪ್ ಈಸಿಯಾಗಿ ಕಲ್ತ್ಕೊಳ್ಬಹುದು. ಸೊ ಮುಂದಿನ ಸ್ಟೆಪ್ ಹೇಳ್ಕೊಡ್ಬೋದು, ಬಟ್ ನೋಡೋಣ, ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಅನ್ಕೊಳ್ತೀನಿ. ಇನ್ನೊಂದ್ ಸ್ಟೆಪ್ ಹೇಳ್ಕೊಡ್ಬೋದು, ಬಟ್ ಇದು ಇಷ್ಟು ಕಲ್ತ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎರಡು ಸ್ಟೆಪ್ ಕಲ್ತಿದ್ದೀನಿ, ಎರಡು ಸ್ಟೆಪ್ ಮ್ಯಾಚ್ ಮಾಡೋಷ್ಟು ಕಲ್ತಿದ್ದೀನಿ, ಇನ್ನು ಒಂದೇ ಉಳ್ಕೊಂಡಿರೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಷ್ಟನ್ನ ಫಸ್ಟ್ ಕಲೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಮುಂದೆ ಏನಿದೆ ಆ ಸ್ಟೆಪ್ಸ್ಗಳನ್ನ ಹೇಳ್ಕೊಡ್ತೀನಿ.